ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್, ಶ್ರೀ ವೇದಮಾಯ ಆಯುರ್ವೇದ ಆಸ್ಪತ್ರೆಯಿಂದ ಮಾತಾಡ್ತಿದ್ದೇನೆ. ಎಲ್ಲರೂ ಕೇಳಿರಬಹುದು, ಈ ಚರ್ಮರೋಗದ ಬಗ್ಗೆ ಬಹಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇದೆ, ಹಾಗೂ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಬಹಳ ಉತ್ತಮವಾದಂತಹ ಚಿಕಿತ್ಸೆ ಇದೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿದಂತಹ ಒಬ್ಬರು ಪೇಷಂಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವರಿಗೆ ನಾವು ಒಂದು ವಾರ 8 ದಿವಸ ನಮ್ಮಲ್ಲಿ ಅಡ್ಮಿಟ್ ಮಾಡಿದ್ವಿ. ನಿಮಗೆ ಅದರ ಫೋಟೋಸ್ಗಳು, ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್ಗಳು ನಿಮಗೆ ವಿಡಿಯೋದಲ್ಲಿ ಕಾಣಬಹುದು. ಈ ಪೇಷಂಟ್ ನಮ್ಮಲ್ಲಿ ಬಂದು 8 ದಿವಸ ಆಯಿತು. ಆಯುರ್ವೇದ ಪ್ರಕಾರ ಹೇಳಿರುವಂತಹ ಏನು ಅನುಲೋಮ ದ್ರವ್ಯಗಳು, ಕೆಲವೊಂದು ನಿತ್ಯ ವಿರೇಚನಗಳು ಅಂತ ಹೇಳ್ತೇವೆ ನಾವು, ವಿರೇಚನ ದ್ರವ್ಯಗಳನ್ನು ಕೊಟ್ಟಿದ್ವಿ. ಅದೇ ರೀತಿ ಕೆಲವೊಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ಗಳು, ಅಭ್ಯಂಗಾದಿ ಕರ್ಮಗಳನ್ನು ಮಾಡಿ ಕೆಲವೊಂದು ದಾರಗಳನ್ನು ನಾವು ಆಯುರ್ವೇದದಲ್ಲಿ ಮಾಡಿದ್ವಿ. ಹಾಗೂ ಕೆಲವೊಂದು ನಮ್ಮದೇ ಆದಂತಹ ಕೆಲವೊಂದು ಲೇಪ ಪ್ರಿಪೇರ್ ಮಾಡಿಬಿಟ್ಟು ಶರೀರಕ್ಕೆ ಲೇಪವನ್ನು ಮಾಡುವಂಥದ್ದು ಕೂಡ ನಾವು ಈ ರೋಗದಲ್ಲಿ ನಾವು ಮಾಡಿದ್ವಿ. ಈ ವ್ಯಕ್ತಿಗೆ ನಾವು ಈ ಚಿಕಿತ್ಸೆಯನ್ನು ಮಾಡಿದ್ವಿ ನಾವು. ಅದೇ ರೀತಿ ನಾವು ಆಯುರ್ವೇದದಲ್ಲಿ ಬಹಳಷ್ಟು ಉತ್ತಮವಾದಂತಹ ಔಷಧಿಗಳಿದೆ. ರೈತೆಯ ಟಿಂಕ್ಟೋರಿಯಾ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ನಮ್ಮ ತುಳುವಲ್ಲಿ ಇದಕ್ಕೆ ಕೊಡಗಾಸನ ಅಂತ ಹೇಳ್ತೇವೆ, ಅಥವಾ ಕುಟಜ ಅಂತ ಹೇಳ್ತೇವೆ. ಈ ಕುಟಜ ಸೊಪ್ಪಿನಿಂದ ಮಾಡಿದಂತಹ ಒಂದು ಔಷಧಿಯನ್ನು ನಾವು, ಎಣ್ಣೆಯನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಅಭ್ಯಂಗವನ್ನು ಮಾಡಿಕೊಳ್ಳುವಂಥದ್ದು. ಹಾಗೂ ಪಂಚವಲ್ಕಲ ಕಷಾಯ ಅಂತ ಹೇಳ್ತೇವೆ. ಪಂಚವಲ್ಕಲ ಅಂತ ಹೇಳಿದ್ರೆ ಐದು ತೊಗಟೆಯಿಂದ ಮಾಡಿದಂತಹ, ಐದು ಹಾಲು ಬರುವಂತಹ ತೊಗಟೆ ಅಂತ ಹೇಳ್ತೇವೆ ನಾವು ಇದಕ್ಕೆ, ಮರಗಳಲ್ಲಿ ಪಂಚ ಕ್ಷೀರಿ ವೃಕ್ಷಗಳು ಅಂತ ಹೇಳ್ತೇವೆ. ಈ ತೊಗಟೆಯಿಂದ ಮಾಡಿದ ಕಷಾಯವನ್ನು ದಾರ ಮಾಡುವಂಥದ್ದು ಕೂಡ ಈ ವ್ಯಕ್ತಿಯಲ್ಲಿ, ಈ ರೋಗಿಯಲ್ಲಿ ನಮಗೆ ಬಹಳ ಉತ್ತಮವಾದಂತಹ ಒಂದು ರಿಸಲ್ಟ್ ನಮಗೆ ಬಂದಿದೆ. ಥ್ಯಾಂಕ್ ಯು. ಫುಲ್ಲು ಮುಂಚೆ ಎಲ್ಲ ಬ್ಲ್ಯಾಕ್ ಎಲ್ಲ ಆಗಿ ಫುಲ್ಲು ಅಲರ್ಜಿ ಥರ, ಫುಲ್ಲು ಬಾಡಿ ಎಲ್ಲ ಫುಲ್ ಅಲರ್ಜಿ ಆಗಿತ್ತು. ಈಗ ಒಂದು 8 ದಿನ ಆಯಿತು, 8 ದಿನದಾಗೆ ಫುಲ್ಲು ಈ ಥರ ಕ್ಲಿಯರ್ ಆಗಿ ಆಗಿದೆ, ಪರವಾಗಿ ಹೋಗ್ತಾ ಇದೆ. ಮುಂದೆ ಇನ್ನೂ ಪ್ರೊಸೀಜರ್ ಇದೆ, ಡಾಕ್ಟರ್ ಹೇಳಿದರೆ ಆ ಥರ ಪ್ರೊಸೀಜರ್ ಮಾಡಿದರೆ ಇನ್ನೊಬ್ಬರಿಗೆ ಫುಲ್ ಕ್ಲಿಯರ್ ಆಗುತ್ತೆ.